ಹಲೋ ಯಾರ ನಮಸ್ಕಾರ ಸರ್ ಅಹೋರಾತ್ರ ಅವರಲ್ವಾ ಏಯ್ ಟೈಮ್ ಏನಾಯ್ತು ಫೋನ್ ಮಾಡಕ್ಕೆ ಯಾವನ್ನ ಹೇಳ್ಕೊಟ್ಟಿದ್ ನಿಂಗೆ ಸರ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಮಾಡ್ದೆ ಹೋಗಲ್ಲಿ ಟೈಮ್ ಹೇಳೇ ಇಲ್ವಾ ನಿಂಗೆ ಬುದ್ಧಿ ಹೇಳೋದಿಲ್ವಾ ಮನೇಲಿ ನಿನ್ಗೆ ಯಾರಾದ್ರೂ ಮಾಡಿದ್ರೆ ಹಂಗೆ ಸರ್ ನಾನು ತುಂಬಾ ದಿವಸದಿಂದ ನಿಮ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸ್ತಾ ಇದ್ದೀನಿ ಏನು ಮೆಹರ್ಬಾನಿನಾ ಏನಕ್ಕೆ ಏನಕ್ಕೆ ನೀವು ಮೆಸೇಜ್ ಕಳಿಸ್ಬೇಕು ಬಿಟ್ರ ಇವನ್ ಕೆಲಸ ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ನನ್ಗೆ ಮೆಹರ್ಬಾನಿನಾ ಬೇಡ ಡಿಲೀಟ್ ಆಗಿ ಹೋಗ್ತಾರಿ ಡಿಲೀಟ್ ಮಾಡಿ ಹೋಗ್ತಾರಿ ಅನ್ಫ್ರೆಂಡ್ ಮಾಡಿ ಅವರಾದ್ರನ ಯಾಕ್ ಮಾಡ್ಬೇಕು ನಿಮ್ ನೋಡಿದ್ರೇನೆ ನಿಮ್ ವಿಡಿಯೋಸ್ ನೋಡ್ತಾ ಇದ್ರೇನೆ ನಮ್ಗೆ ಒಂಥರ ಸಾಕು ಪವರ್ ಪವರ್ ಅಂತ ನಿಮ್ಗೆ ಏಡಿತನ ಅಹೋರಾತ್ರನಿಗೆ ಇಷ್ಟ ಇಲ್ಲ ಕರ್ನಾಟಕ ಎಲ್ಲ ಹೆಣ್ಣು ನಿಂದನೆಗಳು ನಡೀತಾ ಇದ್ರೆ ನೀವೆಲ್ಲ ನೋಡ್ಕೊಂಡು ಡ್ರಾಮಾ ತರ ನೋಡ್ತಾ ಇದ್ರಿ ಏಡಿಗಳು ನನಗೆ ಇಷ್ಟ ಆಗಲ್ಲ ಏಯ್ ನಾನು ಹಾಕ್ತಾ ಇದೀನಿ ನನ್ನ ಪೇಜು ಅದನ್ನ ದಾಖಲೆ ಇರ್ಲಿ ಅಂತ ಹಾಕ್ತಾ ಇದೀನಿ ನೀವೆಲ್ಲ ನೋಡಿದ್ರೆ ಎಷ್ಟು ಅದು ನೀವು ಹೆಣ್ಣು ನಿಂದನೆ ವಿರುದ್ಧ ತಲೆ ಎತ್ತದೆ ಇರೋರು ಏಡಿತನ ಯಾಕೆ ಬೇಕು ನಂಗೆ ಬೇಡುವ ನಿಮ್ಮಂತವ್ರಿಗೆಲ್ಲ ಮುಂದಿನ ಪೀಳಿಗೆಗಾದ್ರೂ ಯೂಸ್ ಆಗ್ಲಿ ಆ ವಿಡಿಯೋಸ್ ಫೈಲಾಗದವರು ಏ ವೇಸ್ಟ್ ಪ್ರಾಡಕ್ಟ್ ಏಯ್ ನೋಡ್ತಾ ಕೂತ್ಕೋತಿರಲ್ಲೋ ನಾಳೆ ನಿಮ್ ಪಕ್ಕದ ಮನೆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನೆಲ್ಲ ಅವಮಾನ ಮಾಡಿದ್ರೆ ಏನೋ ರಿಯಾಕ್ಷನ್ ಇಲ್ವಲ್ಲೋ ನಿಮ್ಗೆ ಇಲ್ಲಿ ಬಂದ್ ಮತ್ತೆ ಕಣಿ ಕೇಳ್ತೀರ ಅರ್ಧ ರಾತ್ರಿ ಫೋನ್ ಮಾಡಿ ಬಿಡ್ರೋ ಬದುಕೋಕೆ ಬಿಟ್ರೋ ದಯವಿಟ್ಟು ಕ್ಷಮಿಸಿ ನಾನು ನೈಟ್ ಟೈಮ್ ನಲ್ಲಿ ಕಾಲ್ ಮಾಡಿದ ತಪ್ಪು ಆದ್ರೇನು ನಾನು ನೋಡೋಣ ಅಂತಲ್ಲಿ ಇಷ್ಟೋ ತನಕ ನಿಮ್ದೇ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನನ್ಗೆ ಎಷ್ಟೊಂದು ಎಷ್ಟು ನಂಗೆ ಕನ್ನಡ ಅಷ್ಟು ಓದಕ್ ಬರೋದಿಲ್ಲ ಬಟ್ ನನ್ಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊಂತ ಇದ್ದೀನಿ ಬಟ್ ನಿಮ್ದು ವಿಡಿಯೋಸ್ ಎಲ್ಲ ನೋಡಿದ್ರೆ ಅದೇನೋ ಒಂಥರ ನನ್ಗೆ ಖುಷಿ ಕೊಡುತ್ತೆ ಪೀಳಿಗೆ ಬರುತ್ತೆ ಅವ್ರು ನೋಡ್ತಾರ ಅವರು ಅವ್ರು ಉದ್ಧಾರ ಆಗ್ತಾರೆ ನೀವೆಲ್ಲ ಇದಕ್ಕೆಲ್ಲ ಲಾಯಕ್ಕೆ ಇಲ್ಲ ನಿಜವಾಗ್ಲೂ ಲಾಯಕ್ಕಿಲ್ಲ ಒಬ್ಬ ಮನುಷ್ಯ ಒಬ್ಬನೇ ಹೋರಾಡ್ತಾ ಇದ್ದಾನೆ 22 ಲಕ್ಷ ಜನರ ಎದುರುಗಡೆ ಒಬ್ಬನೇ ಹೋರಾಡ್ತಾ ಇದ್ದಾನೆ ಎಲ್ಲರಿಗೂ ಅವರವರ ವೈಭೋಗಗಳು ಅವ್ರ ಹೆಣ್ಣು ಅವ್ರ ಮನೆ ಹೆಣ್ಣಿನ ತಂಟೆಗೆ ಬಂದ ಮಾತ್ರ ಪೊಲೀಸ್ ಅವ್ರ ಹತ್ರ ಹೋಗಿ ಕೂತ್ಕೋತಾರೆ ತಪ್ಪಾಯ್ತು ಸರ್ ನಮ್ಗೆ ಹಿಂಗಾಗಿದೆ ಸರ್ ಅಂತ ಏಯ್ ಒಟ್ಟಿಗೆ ಹೋರಾಡ್ರ ಹೆಣ್ಣ ನಿಂದಕರೇ ಇಲ್ದಂಗ್ ಮಾಡ್ರ ಯಾವ ಅತ್ಯಾಚಾರಿ ಯಾವಾಗ್ಲೂ ನಿಮ್ ಜೊತೆ ಇದೀನಿ ಏ ಎಲ್ಲ ಎದುರು ಪುಕ್ಕಲ್ರ ತರ ಬಾಲ ಮುದ್ರಕೊಂಡು ಹೋಗ್ಬಿಟ್ಟಿದ್ರಿ ಅವ್ರ ಹೆಣ್ಣನಿಂದ ನೋಡಿ ನನ್ಗೆ ನೀವು ಯಾರಂತ ಗೊತ್ತಿದ್ದಿಲ್ಲ ನಾನು ಆಲ್ಮೋಸ್ಟ್ 2 ಇಯರ್ಸ್ ಹಿಂದಲಿಂದನು ನನ್ ನಿಮ್ದು ವಿಡಿಯೋಸ್ ನೋಡ್ತಾ ಇದೀನಿ ನೀವ್ ಒಂದ್ಸತಿ ಕಮಲಶಿಲೆಗೆ ಏನೋ ಬಂದಿ ನೀವು ಅಲ್ಲಿ ಕಾಲ್ ಹಿಡ್ಕೋತೀನಿ ನನ್ನ ಹೊಗಳ್ಬೇಡ ತಂದೆ ನನಗೆ ಬೇಕಾಗಿಲ್ಲ ಅಲ್ಲ ನನ್ ನಿಮ್ಗೆ ಹೊಗಳ್ತಾ ಇರೋದು ಅಂತಲ್ಲ ನನ್ ಜಸ್ಟ್ ನನ್ ನಿಮ್ಗೆ ನಿಮ್ದೆಲ್ಲ ಅಸಹ್ಯ ಆಗ್ತದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಷ್ಟು ಜನ ಬಂದಿದ್ರು ಏನೋ ನಮ್ ದೇಶ ಸ್ವಚ್ಛ ಮಾಡೋಣ ಅಂದ್ರೆ ನಗುನಗುತ್ತಾ ನೋಡ್ಕೊಂಡು ಇನ್ನು ಕೆಲವರು ಸಾರ್ ಅನ್ಫ್ರೆಂಡ್ ಮಾಡ್ತಾ ಇದೀವಿ ಸಾರ್ ನಮ್ಗೆ ಈ ಬಿಹೇವಿಯರ್ ಇಷ್ಟ ಆಗ್ಲಿಲ್ಲ ಸಾರ್ ಯಾವನ ಇವರೆಲ್ಲ ಯಾರ ಇವರು ಆ ಹೆಣ್ಣ ನಿಂದಕರಿಗಿಂತ ಹೀನ ಇವರು ನಿಜವಾಗ್ಲು ಯಾಕಂದ್ರೆ ಅವ್ರು ಅನ್ಫ್ರೆಂಡ್ ಮಾಡಿದ್ರೆ ಅವ್ರು ಕಳ್ಕೊಂತ ಇದಾರೆ ಅಂದ್ರೆ ನನ್ಗೆ ನಿಮ್ ಮಾತುಗಳು ಕೇಳ್ತಾ ಇದ್ರೆ ಇರೋರು ಒಂದು ಮಾತು ಹೆಣ್ಣ ನಿಂದಕ ಅಂತ ಬೈಯೋಕ್ಕೂ ನಿಮ್ಗೆ ಕಮೆಂಟ್ ಮಾಡಕ್ ಆಗ್ಲಿಲ್ಲ ಇದೇನ ಸಹ್ಯ ಸಾರಿ ಸರ್ ನಾನು ಅದ್ ಯಾವ್ದೋ ವಿಡಿಯೋ ಮಿಸ್ ಮಾಡಿದ್ದೀನಿ ಕಣಕನ ಪೋಸ್ಟ್ ಹೋಗ್ಬಿಟ್ಟು ನೀನು ಹೆಣ್ಣ ನಿಂದಕ ಅಂತ ಹೇಳು ಅಂತ ಹೇಳಿದ್ದಷ್ಟೇ ನಾನು ಯಾಕಂದ್ರೆ ಮತ್ತೆ ಅವ್ನು ನಿಮ್ಮ ಮನೆ ಹೆಣ್ಣನ್ನು ಬೈದ್ ಬಿಡ್ತಾನೆ ಅನ್ನೋ ಭಯ ನಿಮ್ಗೆಲ್ಲ ಇಂತ ಭಯ ಇರೋರು ಸಾರಿ ಸರ್ ನಾನು ಅದ್ ಯಾವ್ದು ನೀವ್ ಏನಂತಿದ್ದೀರಾ ನನ್ನ ನಾನು ಆ ಪರ್ಟಿಕ್ಯುಲರ್ ವಿಡಿಯೋ ನೋಡಿಲ್ಲ ಕಣುತ್ತೆ ವಿಡಿಯೋ ಅಹೋರಾತ್ರ ಮದಕರಿಲಿ ಹಾಕಿದೆ ಅಹೋರಾತ್ರದಲ್ಲೂ ಅನೇಕ ಶೇರ್ ಆಗಿದೆ ನಳಂದ ಯೂನಿವರ್ಸಿಟಿಲಿ 10,000 ಜನ ಹುಡುಗರನ್ನ ಬರೀ 10 ಜನ ಕೊಂದಿದ್ದು ಇದಕ್ಕೇನೋ ನುಮ್ಗಾಕೆ ನುಮ್ಗಾಕೆ ಎಲ್ಲ ರೂಮ್ಗಳಿಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ರಲ್ಲೋ ಏನ್ ಮಾತಾಡ್ತೀರಾ ನನ್ ನಿಜಗಳು ನಿಮ್ಗೆ ವೈಬ್ರೇಷನ್ ಇದೆಯಲ್ಲ ನಿಮ್ ಮಾತಲ್ಲಿ ಹೇಳಿತನ ಇದು ಕರ್ನಾಟಕದಲ್ಲಿರೋ ಯುವಕರಲ್ಲಿ ಬಿಸಿ ರಕ್ತ ಇಲ್ದೇ ಇರೋ ಹೇಡಿತನ ಮನೆಯಲ್ಲಿ ಹೆಣ್ಣು ಮಕ್ಳು ಇಲ್ದೇ ಇರೋರು ನೋಡ್ತಾ ನಿಂತಿದಾರೆ ಎಲ್ಲರೂ ಅಯ್ಯೋ ಒಂದು ಹೇಡಿತನ ಇದು ಕ್ಷಮಿಸಲಾರದ ಹೇಡಿತನ ಇರ್ಲಿ ಬಿಡು ಒಬ್ಬನೇ ಹೋರಾಡಿ ತೋರಿಸ್ತೀನಿ ನಿಮ್ಗೆ ಈಗಾಗ್ಲೇ ನಿಮ್ ಜೊತೆ ಯಾವಾಗ್ಲೂ ಇದ್ದೀವಿ ನಿಮ್ಮಂತವ್ರು ಬೇಡವೇ ಬೇಡ ಯಾಕಂದ್ರೆ ಒಬ್ಬಂಟಿ ಅವರತ್ರ ಆದ್ರೆ ಒಂದು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನೀನೊಬ್ಬನೇ ಅಲ್ಲ ಯಾರಾದ್ರೂ ಒಬ್ರು ನೀನು ಹೆಣ್ಣ ನಿಂದಕ ಅನ್ನೋ ಧೈರ್ಯ ಇಲ್ಲ ಯಾಕಂದ್ರೆ ಅವ್ರ ಮನೆಗೆ ಬಂದ್ಬಿಟ್ರೆ ಅಲ್ವೋ ನೀವು 7 ಕೋಟಿ ಜನ ಇದ್ದೀರಿ ಅವ್ರು ಬರೀ
ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕು ಜನ ಇರೋದಷ್ಟೇ ಅವರು. ನಾಲ್ಕು ಜನಕ್ಕೆ ನಾಲ್ಕು ನಾಲ್ಕು 16 ಅಕೌಂಟ್ ಇದೆ ಅಷ್ಟೇ, ಒಬ್ಬೊಬ್ಬರಿಗೆ ನಾಲ್ಕು ಅಕೌಂಟ್. ಅವರು ಮಾಡ್ತಾ ಇದ್ರೆ ಅವ್ರನ್ನ ಮಟ್ಟ ಹಾಕೋಕೆ ಆಗದೆ, ಅದೇ ಮಾತಿನಲ್ಲಿ ಇನ್ನು ಏನೋ ಅವ್ರಿಗೆ ಹೆಣ್ಣು ನಿಂದನೆ ಮಾಡೋದು ಬೇಡ. ನೀನು ಹೆಣ್ಣ ನಿಂದಕ ಅಂತ ನೀವು 100,000 ಜನ ಅಂದಿದ್ರು ಅವ್ರು ಬಾಲ ಮುದ್ರಿಕೊತ್ತಿದ್ರು. ಸತ್ಯ ಹೇಳ್ತಾ ಇದ್ದೀನಿ, ನಾನು ನೋಡಿಲ್ಲ, ಸಾರಿ ಟು ಇಂಟ್ರಪ್ಟ್, ನಾನು ನೋಡಿಲ್ಲ ಅದು, ನಾನು ಮತ್ತೆ ಹೋಗಿ ನೋಡ್ತೀನಿ ಅದ ಏನು ಅಂತ. ನಾನು ಕಮೆಂಟ್ ಈಗೇನು ಎಲ್ಲ ಮುದ್ರಕೊಂಡು ಹೋಗ್ಬಿಟ್ಟಿದಾರೆ, ಎಲ್ಲ ಬಚ್ಚಿಟ್ಕೊಂಡ್ಬಿಟ್ಟಿದಾರೆ, ಒಬ್ಬೊಬ್ರು ಬಚ್ಚಿಟ್ಕೊಂಡಿದಾರೆ ಲಿಟ್ರಲಿ. ಅವರಿಗೆ ಗೊತ್ತಾಗ್ತಿಲ್ಲ ನಾವೇನು, ಬರೀ ಅಹೋರಾತ್ರ ಒಬ್ಬ ಮಾತ್ರ, ಇನ್ನು ಕೆಲವರು ಧೈರ್ಯವಂತರು ವೀರರು ಹೆಣ್ಣ ನಿಂದಕ ಅಂತ ಹೇಳಿದ ಮಾತ್ರಕ್ಕೆ ಅವ್ರಿಗೆ ಇವಾಗ ದಿಕ್ಕು ತೋಚ್ತಾ ಇಲ್ಲ. ಅಷ್ಟು ವಲ್ಗಾರಿಟಿ, ಅಷ್ಟು ವಲ್ಗಾರಿಟಿ, ಹೆಣ್ಣು ಮಕ್ಕಳು ಯಾರಾದ್ರೂ ನೋಡಿದ್ರೆ ವಾಂತಿ ಮಾಡ್ಕೋತಾರೆ, ಅಷ್ಟು ವಲ್ಗಾರಿಟಿಲಿ ಬೈದವರು. ಬರೀ ಹೆಣ್ಣ ನಿಂದಕ ಅಂತ ಅವರಿಗೆ ಅಪ್ರಶಸ್ತಿ ಕೊಟ್ಟಿದ್ದ ಮಾತ್ರಕ್ಕೆ ಗಡ ಗಡ ನಡೆಗೋಗ್ಬಿಟ್ಟಿದ್ದಾರೆ, ತಲೆ ಎತ್ತಿ ಓಡಾಡಕ್ಕಾಗ್ತಿಲ್ಲ ಅವರವ್ರ ಊರುಗಳಲ್ಲೇ. ಇದು ಗಾಂಧಿ ತತ್ವ, ನಿಮ್ಮ ನೋಟಿನ ಮೇಲಿರೋ ಗಾಂಧಿ ತತ್ವ ಅಹೋರಾತ್ರ ಮಾಡಿದ್ದು. ಆದ್ರೆ ಹೇಡಿ ತತ್ವ ಏನಾಯ್ತು ಅಂದ್ರೆ, ನೀವ್ ಯಾರು ವಿಡಿಯೋಗಳು ನೋಡಿದವರು ಒಬ್ರು ಮುಂದೆ ಬಂದು ಧೈರ್ಯವಾಗಿ ಹೇಳಲಿಲ್ಲ ತಮ್ಮ ಅಂತ ಪರಿಚಯನೂ ಇಲ್ಲ. ಆ ಅಮ್ಮ ಹೆಣ್ಣು, ವಿಡಿಯೋನೂ ನೋಡ್ತಾರೆ. ಆ ಅಮ್ಮ ಆಶ್ಚರ್ಯ ಆಗಿದ್ದು ಅಂದ್ರೆ ಪ್ರತಿಯೊಂದು ಪೋಸ್ಟ್ಗೂ ಧೈರ್ಯವಾಗಿ ಹೇಳಿದೆ ಅಮ್ಮ. ಅದು ಏ ನೀವೆಲ್ಲ ಸ್ಟ್ರಾಂಗ್ ಆಗಿ ಇಲ್ಲ ಸರ್, ನೀವು ನಮ್ದ್ರೆ ನಂಬಿ ಬಿಟ್ರೆ ಬಿಡಿ. ನಾನು ಆ ವಿಡಿಯೋ ಯಾವ್ದು ನೀವು ಹೇಳ್ತಾ ಇದ್ದೀರ ನಾನು ನೋಡಿಲ್ಲ. ನಾನು ವಿಡಿಯೋ ಅದು ಕಂಟಿನ್ಯೂಸ್ ಆಗಿ 4 ಡೇಸ್ ಇಂದ ಇವರು ಅದೇನೋ ಚಟ್ಟನಟನ ಜೂಜಿಗೆ ವಿರುದ್ಧ ಮಾತಾಡಿದ್ದಕ್ಕೂ, ಮತ್ತೆ ಈ ಚಕ್ರವಜ್ರರ ಓಟಿಗೆ ಜೂಜು ನಿಲ್ಲಿಸರು ಅಂತ ಹೇಳಿದ್ದಕ್ಕೋ ಗೊತ್ತಿಲ್ಲ. ಅರೆ ಇವರು ಎಲ್ಲ ಅವ್ರ ಕಡೆಯವರೇ, ಒಂದ್ ಅರ್ಧ ಅವ್ರ ಹೆಸರುಗಳು ಅಶೋಕ್ ಕಿಚ್ಚ, ಸಂಜಯ್ ಯತಿಷ್ಠ, ಅವರು ವಜ್ರೇಶ್ವರಿಯ ಅಣ್ಣ, ಇವರೆಲ್ಲ ಯಾರ್ಯಾರ ವಿರುದ್ಧ ದೇಶಕ್ಕೆ ಒಳಿತಿಗಾಗಿ ಯಾರ್ಯಾರ ವಿರುದ್ಧ ಮಾತಾಡಿದನೋ ಅವ್ರ ಕಡೆಯಿಂದ ಸೀದಾ ಅವರ ಹತ್ರ ನಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಷ್ಟು ಸಲಿಗೆ ಬಂತು. ಓ ನೀವ್ ಹೇಳ್ತಿರೋದು ಇವಾಗ ನಂಗೆ ಗೊತ್ತಾಯ್ತು ಸರ್. ನಾನ್ ನಿಜಾಗ್ಲೂ ನನ್ಗೆ ಗೊತ್ತಿಲ್ಲ ಕೆಲವೊಂದು ಅವ್ರ ಹಿಂ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋರು ಲೈಕ್ ನಂಗೆ ಸರ್ವ ಧರ್ಮಗಳನ್ನು ಇಷ್ಟಪಡುವಂತಹ ಸನಾತನ ಧರ್ಮಿ. ಯಾವ ಇದು ಒಂದು ಧರ್ಮದ ಹೆಸರಿಕೊಂಡು ಹಿಂದೂ ಧರ್ಮದಲ್ಲಿ ರಾಮನ ಚಿತ್ರ ಹಾಕೊಂಡು, ಕೃಷ್ಣನ ಚಿತ್ರ ಹಾಕೊಂಡು, ಪ್ರಧಾನಿಗಳ ಚಿತ್ರ ಹಾಕೊಂಡು, ಯುಪಿ ಸಿಎಂ ಚಿತ್ರ ಹಾಕೊಂಡು, ಕರ್ನಾಟಕದ ಸಿಎಂ ಚಿತ್ರ ಹಾಕೊಂಡು, ಯಾವ ನಮ್ಮ ಯಾವ ಅವಾಚ್ಯ ಶಬ್ದಗಳನ್ನ ಹಿಂದೂ ಧರ್ಮ ಇಷ್ಟಪಡಲ್ವೋ ಆ ಶಬ್ದಗಳನ್ನ ನಿಮ್ಮ ಡಾಟರ್ ಇಂದನು ನಾನು ನೋಡ್ತಾ ಇರ್ತೀನಿ ಸರ್ ವಿಡಿಯೋಸ್. ನನ್ಗೆ ಗೊತ್ತಿದ್ದಿಲ್ಲ ನಿಮ್ ಡಾಟರ್ ಅಂತ, ನಾನ್ ಜಸ್ಟ್ ಅವ್ರದ್ದು ಸೆಕೆಂಡ್ ನೇಮ್ ಅಂತ ಇದ್ದಾರೆ. ಗೀತೆಯಲ್ಲಿ ಹೇಳ್ತಾನೆ, ಅತಿ ಸಾತ್ವಿಕತೆ ಒಳ್ಳೇದಲ್ಲ, ಅತಿ ರಾಜಸಿಕತೆ ಒಳ್ಳೇದಲ್ಲ, ಅತಿ ತಾಮಸಿಕತೆ ಒಳ್ಳೇದಲ್ಲ ಅಂತ. ನೀನು ಅತಿ ಸಾತ್ವಿಕತೆ, ನಿಂದು ಪ್ರಯೋಜನ ಇಲ್ಲ, ಬರೀ ವಿದ್ಯೆ, ಬರೀ ವಿಡಿಯೋ, ಬರೀ ಇನ್ಫಾರ್ಮೇಶನ್ ಅಷ್ಟೇ ಸಾಕು, ಇಲ್ಲಿ ಹೆಣಗಳು ಉದುರೋಗ್ತಾ ಇದ್ರು ಪರವಾಗಿಲ್ಲ, ಇದು ಒಳ್ಳೇದಲ್ಲ. ಇದು ಯಾವಾಗ್ಲೂ ಕ್ಷತ್ರತೇಜ ಇರಬೇಕು ಅಂತ ಸಂತನನ್ನ ದೇವರು ಬೆನ್ನು ತಟ್ಟುತ್ತಾರೆ. ಸುಮ್ಮನೆ ಹೇಳಿ ಸಂತರನ್ನೆಲ್ಲ ಇಷ್ಟಪಡಲ್ಲ ಬಿಡ. ಆಗಿದ್ದಾಯ್ತು, ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂದ್ರೆ ನನ್ ನಿಜಾಗ್ಲು ನಂಗೆ ಖುಷಿ ಆಗ್ತಿದೆ ಕುತ್ಕೊಂಡು ನಿಮ್ಗೆ ಫೋನ್ ಎತ್ತಿದ್ದೆ, ನನಗೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಇರ್ಲಿ ಬಿಡ ಸರ್, ಇಷ್ಟು ರಾತ್ರಿ ಹೊತ್ತಿನಲ್ಲಿ ನಾನು ನಿಜಾಗ್ಲೂ ನಿಮ್ಗೆ ಮೆಸೇಜ್ ಮಾಡ್ತಾ ಇದ್ದೆ, ನನ್ಗೆ ನಿಮ್ಗೆ ಲೈನ್ ಸಿಗುತ್ತೆ ಅಂತಲೂ ಗೊತ್ತಿದ್ದಿಲ್ಲ. ನೋಡೋಣ ಅಂತ ಟ್ರೈ ಮಾಡೋಣ ಅಂತ ನಾನು ಮನೆಯಲ್ಲಿಂದಾನು ಮಾಡ್ತಾ ಇದ್ದೆ, ಸ್ವಿಚ್ ಆಫ್ ಬರ್ತಾ ಇತ್ತು. ಅಶೋಕ್ ಕಿಚ್ಚ ಅಂತ ಹೆಸರಿಟ್ಕೊಂಡಿದ್ದಾನೆ ಅವನಷ್ಟು ವಿಕೃತ ಕಾಮಿ ಆ ಸಂಜಯ್ ಯತಿಷ್ಠಲ್ದೆ ಇನ್ಯಾರನ್ನು ನೋಡ್ಲಿಲ್ಲ. ಆ ಅಶೋಕ ಕಿಚ್ಚ ಅಂತ ಹೇಳ್ಕೊಂಡಿರೋನು ಅವನು ಅಷ್ಟು ನಾಚಿಕೆಗೇಡೋ ಇವ್ರಿಗೆಲ್ಲ ಬದುಕು. ಏಯ್ ತನ್ನ ಹೆಸರು ಯಾರಾದ್ರೂ ಉಪಯೋಗ ಅಹೋರಾತ್ರ ಫೋಟೋ ಯಾರಾದ್ರೂ ಹಾಕೊಂಡ್ರೆ ಅವ್ರನ್ನ ಫೋನ್ ಮಾಡಿ ಬೈದ ಸರ್. ಯಾಕಂದ್ರೆ ಇವಾಗ ಒಂದು ನಟ ಇರ್ಬೋದು ಯಾರಾದ್ರೂ ಆಗಿರ್ಬೋದು
ಅವರು ದೇ ಆರ್ ಜಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋರು. ಅವ್ರು ಏನು ಏನು ಸಾಧನೆ ಅವ್ರದ್ದು ಏನಿದೆ ಅಂತ ಗೊತ್ತಿಲ್ಲ. ಮಲ್ಕೋ ರಾತ್ರಿ ಆಗಿದೆ. ನಿಮ್ ಹತ್ರ ತುಂಬಾ ದಿವಸ ನಿಂದ ಮಾತಾಡ್ತಾ